ಬೆಂಗಳೂರಿನ ಪ್ರಸಿದ್ಧ ಮಾಲ್ಗೆ ಬಿಬಿಎಂಪಿ ಬೀಗ ಜಡಿದಿದೆ. ಫೇಮಸ್ ಪ್ರೊಡ್ಯೂಸರ್ ಮಾಲ್ಗೆ ಬೀಗ ಹಾಕಿದ್ಯಾಕೆ? ತೆರಿಗೆ ಕಟ್ಟದ ಆರೋಪದ ಹಿನ್ನೆಲೆ ನಿರ್ಮಾಪಕರ ಮಾಲ್ಗೆ ಈಗ ಬೀಗ ಜಡಿದಿದ್ದಾರೆ. ಹಾಗಾಗಿ ಈಗ ನಿರ್ಮಾಪಕರು ಏನ್ ಹೇಳಿದ್ದಾರೆ? ಫೇಮಸ್ ಪ್ರೊಡ್ಯೂಸರ್ ಮಾಲ್ಗೆ ಈಗ ಬೀಗ ಜಡಿದಿದ್ದಾರೆ, ಯಾಕಂದ್ರೆ ತೆರಿಗೆ ಕಟ್ಟದ ಆರೋಪದ ಹಿನ್ನೆಲೆಯಲ್ಲಿ ನಿರ್ಮಾಪಕರ ಮಾಲ್ಗೆ ಬೀಗವನ್ನ ಹಾಕಿದ್ದಾರೆ. ಈ ಕುರಿತಾಗಿ ನಿರ್ಮಾಪಕರು ಕೂಡ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಪ್ರತಿಕ್ರಿಯೆ ಇದು? ಯಾಕಂದ್ರೆ ಹಲವು ಬಾರಿ ಅವರಿಗೆ ನೋಟಿಸ್ ಅನ್ನ ಕೂಡ ಕೊಡಲಾಗಿತ್ತು ತೆರಿಗೆ ಕಟ್ಟದ ಆರೋಪದಡಿ. ಆದ್ರೆ ಅದು ಯಾವುದಕ್ಕೂ ಕೂಡ ಕ್ಯಾರೆ ಅಣ್ಣದ ವರ್ತನೆಗೆ ಈಗ ಬಿಬಿಎಂಪಿ ಬೀಗ ಜಡಿದಿದೆ ಆ ಒಂದು ಮಾಲ್ಗೆ. ಹಾಗಾಗಿ ಈಗ ರಾಕ್ಲೈನ್ ವೆಂಕಟೇಶ್ ಅವರು, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 11.56 ಕೋಟಿ ರೂಪಾಯಿ ತೆರಿಗೆ ಉಳಿಸಿಕೊಂಡಿರುವಂತ ಆರೋಪದ ಬೆನ್ನಲ್ಲೆ ಬಿಬಿಎಂಪಿ ಅಧಿಕಾರಿಗಳು ಇವತ್ತು ಏಕಾಏಕಿ ಹೋಗಿ ಮಾಲ್ಗೆ ಬೀಗವನ್ನ ಜಡಿದಿದ್ದಾರೆ. ಇದರಿಂದ ಆಕ್ರೋಶಗೊಂಡಿರುವಂತಹ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಬೀಗ ಜಡಿದಿರುವಂತಹ ರೀತಿಯನ್ನ ನೋಡ್ತಾ ಇದ್ದೀರಾ ನೀವು? ಬೆಂಗಳೂರಿನ ಪ್ರಸಿದ್ಧ ರಾಕ್ಲೈನ್ ಮಾಲ್ಗೆ ಬೀಗ ಹಾಕಿದ್ದಾರೆ. ತೆರಿಗೆ ಪಾವತಿಸದ ಆರೋಪದ ಹಿನ್ನೆಲೆಯಲ್ಲಿ ರಾಕ್ಲೈನ್ ಮಾಲ್ಗೆ ಬೀಗವನ್ನ ಹಾಕಿದ್ದಾರೆ. ರಾಕ್ಲೈನ್ ಮಾಲ್ಗೆ ಬೀಗ ಹಾಕಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ನೋಡಿ, 2011 ತೆರಿಗೆ ಪಾವತಿಸದ ಹಿನ್ನೆಲೆ ಅಂದ್ರೆ ಇಲ್ಲಿವರೆಗೂ 11.56 ಕೋಟಿ ತೆರಿಗೆ ಬಾಕಿಯನ್ನ ಉಳಿಸಿಕೊಂಡಿರುವಂತಹ ರಾಕ್ಲೈನ್ ಮಾಲ್ ಇದು ತೆರಿಗೆ ಪಾವತಿ ಮಾಡುವಂತೆ ಹಲವು ಬಾರಿ ಇವರಿಗೆ ನೋಟಿಸ್ ಅನ್ನ ಕಳಿಸಿದ್ದಾರೆ. ನೋಟಿಸ್ ನೀಡಿದ್ರೂ ಸಹಿತ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಈ ರೀತಿಯಾಗಿ ಆಕ್ಷನ್ ತೆಗೆದುಕೊಂಡಿದ್ದಾರೆ. ಮಾಲ್ಗೆ ಬೀಗ ಹಾಕಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ದಾಸರಹಳ್ಳಿ ವಲಯ ವ್ಯಾಪ್ತಿಯಲ್ಲಿರುವಂತಹ ರಾಕ್ಲೈನ್ ಮಾಲ್ ಇದು ಬೆಂಗಳೂರಿನ ಪ್ರಸಿದ್ಧ ರಾಕ್ಲೈನ್ ಮಾಲ್ಗೆ ಬೀಗವನ್ನ ಹಾಕಿದ್ದಾರೆ. ಅಚ್ಚರಿ ಮೂಡಿಸ್ತಾ ಇದೆ. 11.56 ಕೋಟಿ ರೂಪಾಯಿ ತೆರಿಗೆಯನ್ನು ಉಳಿಸಿಕೊಂಡಿರುವಂಥದ್ದು ಅಂದರೆ ಕಳೆದ 2011 ಇಲ್ಲಿಯವರೆಗೂ ಕೂಡ ಇವರು ತೆರಿಗೆನೇ ಕಟ್ಟಿಲ್ಲ. 11.56 ಕೋಟಿ ರೂಪಾಯಿಯಷ್ಟು ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇದರ ಒಂದು ಆರೋಪದ ಬೆನ್ನಲ್ಲೇ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ನೋಟಿಸನ್ನು ಅಂದರೆ ಮಾಲ್ಗೆ ಹೋಗಿ ಬೀಗವನ್ನು ಜಡಿದಿದ್ದಾರೆ. ಈ ಬಾರಿ ಹಲವು ಬಾರಿ ಅವರಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ರಂತೆ. ಆದರೆ ಅದು ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಿಲ್ಲ, ಮತ್ತು ತೆರಿಗೆಯನ್ನು ಕಟ್ಟುವಂಥ ಪ್ರಯತ್ನ ಆಗಿಲ್ಲ ಅಂತ ಹೇಳಿ ಬಿಬಿಎಂಪಿ ಅಧಿಕಾರಿಗಳು ಇವತ್ತು ಬೀಗವನ್ನು ಜಡಿದಿದ್ದಾರೆ. ಎಸ್ಸಿ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ. ಲಕ್ಷ್ಮೀ ನರಸಿಂಹ, ಈ ಹಿಂದೆ ಹಲವು ಬಾರಿ ಮಂತ್ರಿ ಮಾಲ್ಗೂ ಕೂಡ ತೆರಿಗೆ ಕಟ್ಟದ ಆರೋಪದ ಬೆನ್ನಲ್ಲೇ ಬೀಗವನ್ನ ಜಡಿದಿದ್ರು. ಈಗ ಮತ್ತೆ ಈಗ ರಾಕ್ಲೈನ್ ಮಾಲ್ಗೂ ಕೂಡ ಅದೇ ಒಂದು ಕ್ರಮವನ್ನ ತೆಗೆದುಕೊಳ್ಳಲಾಗಿರುವಂಥದ್ದು ತೆರಿಗೆ ಕಟ್ಟದ ಹಿನ್ನೆಲೆಯಲ್ಲಿ. ಈಗ ನಿರ್ಮಾಪಕರ ರಿಯಾಕ್ಷನ್ ಏನು? ಲಕ್ಷ್ಮೀ ನರಸಿಂಹ, ಈ ಹಿಂದೆ ಹಲವು ಬಾರಿ ಮಂತ್ರಿ ಮಾಲ್ ಸಹಿತ ತೆರಿಗೆ ಕಟ್ಟದೆ ಆಟವನ್ನ ಆಡ್ತಾ ಇತ್ತು, ಹೀಗೆ ಒಂದು ಬೀಗ ಜಡಿಯುವಂತ ಕೆಲಸವೂ ಕೂಡ ಬಿಬಿಎಂಪಿಯಿಂದ ಆಗ್ತಾ ಇತ್ತು, ಈಗ ರಾಕ್ಲೈನ್ ಮಾಲ್ಗೂ ಕೂಡ ಬೀಗವನ್ನ ಜಡಿದಿದ್ದಾರೆ ತೆರಿಗೆ ಕಟ್ಟದ ಆರೋಪದ ಬೆನ್ನಲ್ಲೇ, ಈಗ ನಿರ್ಮಾಪಕರಾದ ರಾಕ್ಲೈನ್ ವೆಂಕಟೇಶ್ ಅವರು ಏನ್ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ? ಈಗಾಗಲೇ ಕೂಡ ಏನು ಬಿಬಿಎಂಪಿ ತನ್ನ ಆದಾಯವನ್ನ ಸಂಗ್ರಹ ಮಾಡೋ ನಿಟ್ಟಿನಲ್ಲಿ ತಾನು ಇಟ್ಟುಕೊಂಡಂತಹ ಗುರಿಯನ್ನ ಮುಟ್ಟೋದಕ್ಕೆ ಸಾಕಷ್ಟು ರೀತಿಯ ಅರಸಾಹಸವನ್ನ ಪಡ್ತಾ ಇದೆ. ಅದರಲ್ಲೂ ಕೂಡ ಯಾರು ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿದ್ದಾರೆ, ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ, ಇವರಿಗೆ ಹಂತ ಹಂತವಾಗಿ ಬಿಸಿಯನ್ನ ಮುಟ್ಟಿಸೋದಕ್ಕೆ ಈಗಾಗಲೇ ಕೂಡ ಬಿಬಿಎಂಪಿ ನಿರ್ಧಾರ ಮಾಡಿದೆ. ಬಿಬಿಎಂಪಿಯ ಎಲ್ಲಾ 8 ವಲಯಗಳಲ್ಲೂ ಕೂಡ ಅತಿ ಹೆಚ್ಚು ಯಾರ್ಯಾರು ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ, ಮಾಲ್ಗಳಾಗಿರ್ಬೋದು, ವಾಣಿಜ್ಯ ಕಟ್ಟಡಗಳಾಗಿರ್ಬೋದು, ಎಲ್ಲರಿಗೂ ಕೂಡ ನೋಟಿಸ್ಗಳನ್ನು ಮತ್ತೆ ಮತ್ತೆ ಕೊಟ್ಟು ಅವರಿಗೆ ಬಿಸಿ ಮುಟ್ಟಿಸೋಕಂತ ಕೆಲಸ ಮಾಡ್ತಿದ್ದಾರೆ. ಇಷ್ಟಾದರೂ ಕೂಡ ಅವ್ರು ಎಚ್ಚೆತ್ತುಕೊಳ್ತಿದ್ರೆ ಖಂಡಿತವಾಗಿ ಬೀಗ ಜಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಏನು ನಗರದ ಮಂತ್ರಿ ಮಾಲ್ಗೂ ಕೂಡ ಬೀಗ ಜಡಿಯುವಂಥ ಕೆಲಸವನ್ನು ಬಿಬಿಎಂಪಿ ಮಾಡಿತ್ತು. ಅದಾದ ನಂತರ ಎಲ್ಲರಿಗೂ ಕೂಡ ಇದೇ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಏನು ಬೆಂಗಳೂರಿನ ಪ್ರಸಿದ್ಧ ಮಾಲ್ಗಳಲ್ಲಿ ಒಂದಾದಂಥ ರಾಕ್ಲೈನ್ ಮಾಲ್, ಏನು ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ ಮತ್ತು ಡಿಸ್ಟ್ರಿಬ್ಯೂಟರ್ ಅಂತಲೇ ಹೆಸರು ಪಡೆದಿರತಕ್ಕಂಥ ರಾಕ್ಲೈನ್ ವೆಂಕಟೇಶ್ ಅವರ ಅಧೀನದ ಜಾಲಹಳ್ಳಿ ಬಳಿ ಇರತಕ್ಕಂಥ ಏನು ರಾಕ್ಲೈನ್ ಮಾಲ್ಗೆ ಇವತ್ತು ಏನು ಬೀಗವನ್ನು ಜಡಿದಿದ್ದಾರೆ. ಬಿಬಿಎಂಪಿಯ ಸ್ಕ್ವಾಡ್ಗಳು, ಅಧಿಕಾರಿಗಳು, ಮಾರ್ಷಲ್ಗಳು ಮತ್ತು ಏನು ಆ ಒಂದು ವಿಭಾಗದ ವಲಯದ ಆಯುಕ್ತರಾದಂಥ
ಪ್ರೀತಿ ಗೆಹ್ಲೋಟ್ ಅವರ ನೇತೃತ್ವದಲ್ಲಿ ಈಗಾಗಲೇ ಕೂಡ ರಾಕ್ ಲೈನ್ ಮಾಲ್ಗೆ ಬೀಗವನ್ನು ಜಡಿದ್ದಾರೆ. ಗೇಟ್ ಅನ್ನ ಬಂದ್ ಮಾಡುವ ಮೂಲಕ ಯಾವುದೇ ಗ್ರಾಹಕರಿಗೆ ಒಳಗೆ ಎಂಟ್ರಿ ಆಗೋದಕ್ಕೆ, ಸಿಬ್ಬಂದಿ ಕೂಡ ಒಳಗೆ ಎಂಟ್ರಿ ಆಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಈ ಹಿನ್ನೆಲೆ ಇವತ್ತು ರಾಕ್ ಲೈನ್ ಮಾಲ್ ಇರ್ತಕ್ಕಂತಹ ಮಳಿಗೆಗಳಿಗೆ ತೀವ್ರ ಆರ್ಥಿಕ ಹೊಡೆತ ಆಗಿದೆ ಅಂತ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಆ ಒಂದು ಮಾಲ್ ನಲ್ಲಿ ಥಿಯೇಟರ್ ಇಂದ ಹಿಡಿದು ಏನು ಮಲ್ಟಿಪ್ಲೆಕ್ಸ್ ಇಂದ ಹಿಡಿದು ಅಲ್ಲಿರ್ತಕ್ಕಂಥ ವಾಣಿಜ್ಯ ಕಟ್ಟಡಗಳು, ರೆಸ್ಟೋರೆಂಟ್ಗಳು, ಇನ್ನಿತರ ಎಲ್ಲಾ ಮಳಿಗೆಗಳು ಕೂಡ ಕ್ಲೋಸ್ ಆಗಿದೆ. ಈ ಒಂದು ಮಳಿಗೆನ ನಂಬಿಕೊಂಡಿದ್ದಂತಹ ಗ್ರಾಹಕರಾಗಿರ್ಬೋದು, ಸಿಬ್ಬಂದಿಗಳು ಕೂಡ ಈ ಒಂದು ಹೊಡೆತ ಬಿದ್ದಿದೆ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆ ಏನು ರಾಕ್ ಲೈನ್ ವೆಂಕಟೇಶ್ ಅವರು ಸುಮಾರು 2011ರಿಂದಲೂ ಕೂಡ ತೆರಿಗೆ ಬಾಕಿಯನ್ನ ಉಳಿಸಿಕೊಂಡಿದ್ರು ಅಂತಕ್ಕಂಥ ಮಾಹಿತಿ ಇದೆ. ಬರೋಬ್ಬರಿ 11,50,00,000 ರೂಪಾಯಿಗಳ ಒಂದು ತೆರಿಗೆಯನ್ನ ಬಿಬಿಎಂಪಿಗೆ ಕಟ್ಟಿದೇನೆ, ಬಾಕಿ ಉಳಿಸಿಕೊಂಡಿದ್ರು. ಹಲವು ಬಾರಿ ಬಿಬಿಎಂಪಿ ಇದೇ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೊಟ್ಟರು ಕೂಡ ಇವರು ಈ ಬಗ್ಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡದೆ ಇದ್ದ ಕಾರಣ ಇವತ್ತು ರಾಕ್ ಲೈನ್ ಮಾಲ್ಗೆ ಬೀಗ ಜಡಿತಕ್ಕಂಥ ಕೆಲಸವನ್ನ ಮಾಡಿ ತೆರಿಗೆಯನ್ನ ವಸೂಲಿ ಮಾಡತಕ್ಕಂಥ ಒಂದು ಕಾರ್ಯಕ್ಕೆ ಬಿಬಿಎಂಪಿಯ ದಾಸರಹಳ್ಳಿ ವಲಯ ವಿಭಾಗದ ಅಧಿಕಾರಿಗಳು ಮುಂದಾಗಿದ್ದಾರೆ. ಆಗಲೇ ಕೂಡ ಬಿಬಿಎಂಪಿ ದಾಸರಹಳ್ಳಿ ವಿಭಾಗದ ಏನು ವಲಯ ಆಯುಕ್ತರಾದಂತಹ ಪ್ರೀತಿ ಗೆಹ್ಲೋಟ್ ಅವರು ಈ ಒಂದು ಕಾಳಜಿಯನ್ನ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.